ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ದಯವಿಟ್ಟು ಎಲ್ಲರೂ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಯಾರು ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಟ್ಟು ಶೇರ್ ಮಾಡಿ. ನಾನು ಇವತ್ತು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಇವತ್ತು ಅಕ್ಕಿನ ಕ್ಲೀನ್ ಮಾಡ್ತೀವಿ ಅಂದರೆ, ಸೊಸೈಟಿಯಿಂದ ಅಕ್ಕಿ ಕೊಡ್ತಾರಲ್ಲ, ಆ ಅಕ್ಕಿನ ಇಲ್ಲಿ ಕ್ಲೀನ್ ಮಾಡ್ತೀವಿ. ಯಾವ ರೀತಿ ಕ್ಲೀನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಜರಡಿ ಜರಡಿನ ಇಟ್ಕೊಬಿಟ್ಟು ಕ್ಲೀನ್ ಮಾಡೋದು ಅಂತ ಹೇಳಿದ್ರೆ, ಅದರಲ್ಲಿರೋ ಭತ್ತ ಆಗಿತ್ತನ್ನೆಲ್ಲ ಹೆರ್ಕ್ಬೇಕು, ಮತ್ತು ಭತ್ತ ಕಲ್ಲೇನಾರು ಇರುತ್ತೆ ಸಣ್ಣ ಕಲ್ಲು ಅದನ್ನೆಲ್ಲ ಹೆರ್ಕ್ಬೇಕು. ಜೊತೆಗೆ ಅಕ್ಕಿ ಜೊತೆಗೆ ನುಚ್ಚಿರುತ್ತೆ, ನಾವು ನುಚ್ಚು ಏನಕ್ಕೆ ಯೂಸ್ ಆಗುತ್ತೆ ನಿಮ್ಗೆ ಗೊತ್ತು. ಇದರಿಂದ ದೋಸೆ ಗೀಸೆ ತಿಂಡಿಗೆಲ್ಲ ಹೆಲ್ಪ್ ಆಗುತ್ತೆ. ಅಕ್ಕಿ ಅಕ್ಕಿ ರೊಟ್ಟಿ ಮಾಡ್ಕೋಬೋದು, ಕಡುಬು ಹಿಟ್ಟು ಏನು ಬೇಕಾದ್ರೂ ಮಾಡ್ಕೋಬೋದು. ಮತ್ತು ಇದ್ರ ನುಚ್ಚಿಂದನೂ ಕೂಡ ನಾವು ಮಾಡ್ಕೋಬೋದು. ಈ ಅಕ್ಕಿನ ಬೇಕಾದರೆ ಅನ್ನಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ಸೋನ ತಿನ್ನೋರು ಸೋನನೂ ತಿನ್ಬೋದು, ಸೊಸೆಟೆ ಅಕ್ಕಿ ಕೂಡ ಸೊಸೆಟೆ ಅಕ್ಕಿನೂ ತಿಂತಾರೆ. ಅಂಥದ್ರಲ್ಲಿ ಇವತ್ತೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸೊಸೈಟಿಲಿ ಅಕ್ಕಿ ಕೊಡ್ತಾರಲ್ಲ, ಆ ಅಕ್ಕಿನ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ನುಚ್ಚು ಮಿಕ್ಸ್ ಆಗಿರುತ್ತೆ. ಇದು ಅಕ್ಕಿ ಇದೆ, ಅಕ್ಕಿ ಜೊತೆಗೆ ನುಚ್ಚು ಮಿಕ್ಸ್ ಆಗಿದೆ ನೋಡಿಲಿ. ಇದೆಲ್ಲ ನುಚ್ಚು ನಾನು ಕ್ಲೀನ್ ಮಾಡಿಟ್ಟಿದ್ದೀನಿ ನೋಡಿಲಿ. ಸಣ್ಣ ಸಣ್ಣದಿರುತ್ತೆ ನೋಡಿಲಿ, ಸಣ್ಣ ಸಣ್ಣ ಕಟ್ ಕಟ್ ಅವು ಇವೆಲ್ಲ ಏನಪ್ಪ ಅಂತೇಳಿದ್ರೆ, ಇದು ನುಚ್ಚು. ಇದರಿಂದ ನಾವು ಇದನ್ನು ಸಪ್ರೇಟ್ ಮಾಡಿರೋದು. ಇದು ಜರಡಿ, ಜರಡಿಯಿಂದ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇದನ್ನು ಸಪ್ರೇಟ್ ಮಾಡಿದ್ದೀನಿ ನೋಡಿಲಿ. ನೆಕ್ಸ್ಟ್ ಇಲ್ಲಿ ಒಳ್ಳೆ ಅಕ್ಕಿ ನಮಗೆ ಸಿಕ್ಕಿದೆ ನೋಡಿ, ನುಚ್ಚೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿ ಸಿಕ್ಕಿದೆ ನೋಡಿ, ಫುಲ್ಲು ಅಕ್ಕಿ. ಅಕ್ಕಿನ ಊಟಕ್ಕಾರು ಬಳಸ್ಕೋಬೋದು, ಆಮೇಲೆ ಏನು ಮಾಡ್ಬೋದು, ದೋಸೆ ತಿಂಡಿಗೆಲ್ಲ ಬಳಸ್ಕೋಬೋದು. ತಿನ್ನಲ್ಲ ಅಂದರೆ ದೋಸೆ ತಿಂಡಿಗೆಲ್ಲ, ನಾವು ದೋಸೆ ತಿಂಡಿಗೆಲ್ಲ ಬಳಸ್ಕೊತೀವಿ. ನುಚ್ಚನ್ನ ನಮ್ಮ ಮನೇಲಿ ಕೋಳಿ ಇದೆ ಅಂತ ಹೇಳಿದ್ದೀನಿ ನಾನು, ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಇದು ಕೋಳಿಗೆಲ್ಲ ಹಾಕ್ತೀವಿ ನಾನು. ನಾನು ಈ ಜರಡಿ ಮಾಡೋದ್ರಿಂದ ಯಾವ ರೀತಿ ನೋಡಿ, ನುಚ್ಚೆಲ್ಲ ಯಾವ ರೀತಿ ತೆಗಿತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನೋಡಿ ನೋಡಿ ಜಲಸಂಗ ನೋಡಿಲಿ, ನುಚ್ಚು ಬರ್ತಾ ಹೋಗುತ್ತೆ, ಬೀಳ್ತಾ ಹೋಗುತ್ತೆ. ನೋಡಿ ಇದು ಕಾಣಿಸ್ಬೇಕು, ನುಚ್ಚು ಕಾಣಿಸ್ಬೇಕು, ಬೀಳೋದು. ನೋಡಿ ಈ ರೀತಿ ಏನು ಮಾಡ್ತೀವಪ್ಪ ಅಂತೇಳಿದ್ರೆ, ಜರಡಿಲಿ ನುಚ್ಚನ್ನ ತೆಗಿತಾ ಹೋಗ್ತೀವಿ. ನುಚ್ಚನ್ನ ಸಪ್ರೇಟ್ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಅನ್ನ ಜೊತೆ ಇದು ಅಕ್ಕಿ ಹಾಕೊಂಡು ಮಾಡಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅನ್ನ ಅಕ್ಕಿ ಮತ್ತು ಈ ನುಚ್ಚು ಎರಡು ಇದ್ರೂ ಒಟ್ಟಿಗೆ ಇದ್ದರೆ ಒಂಥರ ನುಚ್ಚಕ್ಕೆ ಅನ್ನ ತಿನ್ನಂಗೆ ಆಗ್ಬಿಡುತ್ತೆ. ಹಾಗಾಗಿ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನೋಡಿ ಜರಡಿನ ಮಾಡ್ತಾ ಹೋಗ್ಬೇಕು. ಜರಡಿ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನುಚ್ಚನ್ನ ಸಪ್ರೇಟ್ ಮಾಡ್ಕೋಬೇಕು. ನುಚ್ಚನ್ನ ಸಪ್ರೇಟ್ ಮಾಡ್ಕೊಂಡು ನಿಮ್ಮನೆ ಕೋಳಿ ಇದ್ದರೆ ಕೋಳಿಗೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂತೇಳಿದ್ರೆ ಇದನ್ನೇ ನೀವು ತಿಂಡಿಗೆಲ್ಲ ಯೂಸ್ ಮಾಡ್ಕೋಬೋದು. ಇದನ್ನು ಊಟ ಮಾಡೋರು ಕೂಡ ಇರ್ತಾರೆ, ಊಟ ಊಟನೂ ಮಾಡ್ಕೋಬೋದು. ಇದನ್ನು ನಮ್ಮ ತಿಂಡಿಗೆಲ್ಲ ಬಳಸ್ಕೊತೀವಿ ನಾವು. ನೋಡಿ ಈ ರೀತಿ ಜರಡಿಗೆ ಜರಡಿ ಇಟ್ಕೊಂಡು ಸಪ್ರೇಟ್ ಮಾಡ್ಬೋದು. ನೆಕ್ಸ್ಟ್ ನೀವು ಒಂದೇ ಸಲ ಸಪ್ರೇಟ್ ಮಾಡೋಕ್ಕಾಗಲ್ಲ. ಇದನ್ನು ನೋಡಿಲಿ, ನಾವು ಜಲಿಸಿರ್ತೀವಲ್ಲ, ಇದು ಸ್ವಲ್ಪ ದಪ್ಪ ಹಾಕಿನೋದು ಇರುತ್ತೆ, ಮತ್ತು ಇದರಲ್ಲಿ ಏನಾದರೂ ಭತ್ತ ಆಗಿತ್ತಾ ಇದ್ದರೆ ಈಸಿಯಾಗಿ ಬೇಗ ಬೇಗ ಕ್ಲೀನ್ ಆಗುತ್ತೆ ನೋಡಿ. ಅಕ್ಕಿನೂ ಒಂದು ಈಸಿಯಾಗಿ, ಇಲ್ಲಾಂದರೆ ಮರು ಕಕ್ಕಬೇಕು ಕೇರಬೇಕು ಅದೆಲ್ಲ ಆಗುತ್ತೆ. ನೋಡಿಲಿ ಇದರಲ್ಲೂ ಕೂಡ ಏನಾಗುತ್ತಪ್ಪ ಅಂತಂದರೆ, ಕ್ಲೀನಾಗಿ ಭತ್ತ ಆಗಿತ್ತಾ ಏನಾದರೂ ಇದ್ದರೆ ನೋಡಿಲಿ, ಅಕ್ಕಿ ತುಂಬ ಚೆನ್ನಾಗಿದೆ, ಕ್ಲೀನ್ ಮಾಡ್ಕೋಬೋದು. ಇದನ್ನು ನೋಡಿಲಿ ಇಲ್ಲ ಹಾಕ್ತಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಮತ್ತೆ ಇನ್ನೊಂದು ಸಲ ತೆಗಿತೀವಿ, ಇನ್ನೊಂದು ಸಲ ತೆಗೆದಾಗ ಸಣ್ಣ ಸಣ್ಣ ನುಚ್ಚೆಲ್ಲ ಸಿಗುತ್ತೆ ನಮಗೆ. ಆ ನುಚ್ಚೆಲ್ಲ ನಾವು ಮನೆ ಕೋಳಿಗಳಿದಾವಲ್ಲ ಮನೆ ಕೋಳಿ ಹಾಕ್ತೀವಿ. ನೋಡಿ ಈ ಜರಡಿ ಸೊಸೈಟಿ ರೇಷನ್ ಅಕ್ಕಿ ಅಂತ ಕರಿತೀವಲ್ಲ ಅದೇ ಅಕ್ಕಿ ಇದು. ಇದರಲ್ಲಿ ಚಲಿಸಿದಾಗ ನೋಡಿ ಈಗ ತುಂಬ ಚೆನ್ನಾಗಿ ನೋಡಿಲಿ ಫುಲ್ಲು ನುಚ್ಚೆಲ್ಲ ಬೀಳ್ತಾ ಹೋಗುತ್ತೆ, ನುಚ್ಚಕ್ಕಿ ಬೀಳ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಬರೀ ವಿಡಿಯೋನ ಮಾತ್ರ ನೋಡೋದಂತಲ್ಲ, ನೋಡ್ಬಿಟ್ಟು ಅದರಲ್ಲಿ ಏನು ದುಡ್ಡು ದುಡ್ಡು ಹೋಗಲ್ಲ, ಏನು ಕಳ್ಕೊಳ್ಳ ಅಂಥದ್ದು ಏನೂ ಇರಲ್ಲ. ಏನಂತ ಹೇಳಿದ್ರೆ ಜಸ್ಟ್ ನೋಡ್ತಾ ಇರ್ತಿರಲ್ಲ, ಹಾಗೆ ಪಕ್ಕದಲ್ಲೇ ಇರುತ್ತೆ ಸಬ್ಸ್ಕ್ರೈಬ್ ಅಂತ, ಅದನ್ನು ಒತ್ತಿದ್ರೆ ಸಾಕು ಅದರಲ್ಲಿ ಆಲ್ ಅಂತ ಸಿಗುತ್ತೆ, ಆಲ್ ಅಂತ ಪ್ರೆಸ್ ಮಾಡಿದ್ರೆ ಸಾಕು. ನಿಮಗೆ ಲೈಕ್ ಆದರೆ ಲೈಕ್ ಕೊಟ್ಟು ಇದನ್ನು ವಿಡಿಯೋನ ಶೇರ್ ಮಾಡೋದಿದ್ರು ಮಾಡ್ಬೋದು. ಜಸ್ಟ್ ಅದನ್ನು ಮಾಡಿಬಿಟ್ಟು ಹೆಲ್ಪ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.